ಜಗತ್ತಿನಲ್ಲೇ ಹೆಚ್ಚು ಕೊರೋನಾಗೆ ನಲುಗಿದಂತಹ ದೇಶ ಅಂತ ಯಾರನ್ನಾದರೂ ಕೂಡ ಕೇಳಿದ್ರು ಹೇಳ್ತಾರೆ ಒಂದೇ ಉತ್ತರ, ಅದು ಅಮೆರಿಕ. ಎಸ್, ಜಗತ್ತಿನಲ್ಲಿಯೇ ಹೆಚ್ಚು ಕೊರೋನಾ ಸೋಂಕಿಗೆ ನಲುಗಿದಂತಹ ದೇಶ ಅಮೆರಿಕ. ಈಗ ಹೇಗಿದೆ ಅಮೆರಿಕದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಕೊರೋನಾದಿಂದ ವಿಶ್ವದಲ್ಲೇ ಹೆಚ್ಚು ಕಂಗೆಟ್ಟಂತಹ ದೇಶ ಅಂತಂದ್ರೆ ಅದು ಅಮೆರಿಕ. ಟ್ರಂಪ್ ಅಧಿಕಾರ ತ್ಯಜಿಸಿದ ಬಳಿಕ ಅಮೆರಿಕದಲ್ಲಿ ಆಗಿದ್ದಾದ್ರೂ ಏನು? ಜಗತ್ತಿನಲ್ಲೇ ಹೆಚ್ಚು ಕೊರೋನಾಗೆ ನಲುಗಿದ ಅಮೆರಿಕ ಈಗ ಹೇಗಿದೆ? ಅಮೆರಿಕದಲ್ಲಿ ಈಗ ಮಾಸ್ಕ್ ಬೇಕಿಲ್ಲ, ಅಂತರ ಕಾಪಾಡಂಗಿಲ್ಲ. ಹೌದಾ, ಅಂತಹ ಪರಿಸ್ಥಿತಿನ? ಎಸ್, ಅಮೆರಿಕದಲ್ಲಿ ಈಗ ಮಾಸ್ಕ್ ಹಾಕೋಬೇಕಾಗಿಲ್ಲ, ಅಂತರ ಕಾಪಾಡಬೇಕಾಗಿಲ್ಲ. ಅಮೆರಿಕದಲ್ಲಿ ಲಸಿಕೆ ಪಡೆದವರು ರೂಲ್ಸ್ ನಿಂದ ಫುಲ್ ಫ್ರೀ ಫ್ರೀ, ನಿಯಮ ಪಾಲಿಸಬೇಕಿಲ್ಲ ಅಂತ ಸರ್ಕಾರದಿಂದಲೇ ಘೋಷಣೆ. ಈಗ ಸರ್ಕಾರವೇ ಹೊರಡಿಸಿದಂತಹ ಘೋಷಣೆ, ಕೊರೋನಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇನ್ನು ಮುಂದೆ ಪಾಲಿಸಬೇಕಾಗಿಲ್ಲ. ಯಾರು ಲಸಿಕೆ ಪಡೆದಿದ್ದೀರೋ ಅವರು. ವಿಶ್ವದಲ್ಲೇ ಹೆಚ್ಚು ಕೇಸ್ ದಾಖಲಿಸಿದ ದೇಶ ಈಗ ಮುಕ್ತ. ಮುಕ್ತ ಅಂದಾಜು 33 ಕೋಟಿ ಜನಸಂಖ್ಯೆ ಅಮೆರಿಕದಲ್ಲಿ. ಈಗ ಅಮೆರಿಕ ನಿರಾಳವಾಗಿದೆ. ಜಗತ್ತಿನಲ್ಲೇ ಹೆಚ್ಚು ಸೋಂಕು ಸಾವು ದಾಖಲಿಸಿದಂತಹ ದೇಶದ ಪರಿಸ್ಥಿತಿ ಇದು. ಅಮೆರಿಕ ಅಧ್ಯಕ್ಷರೇ ಈ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್, 100 ದಿನಗಳ ಪ್ಲಾನ್ ಸಕ್ಸಸ್ ಆಗಿದೆ. ಅಮೆರಿಕದ 47% ಜನರಿಗೆ ಮೊದಲ ಡೋಸ್, 37% ಜನರಿಗೆ ಎರಡೂ ಡೋಸ್ ನೀಡಲಾಗಿದೆ. ಸೋಂಕು ಇಳಿಕೆಯಾಗಿದೆ, ಸಾವಿನ ಪ್ರಮಾಣವೂ ಕೂಡ ಇಳಿಕೆ ಆಗ್ತಾ ಇದೆ. ಅಮೆರಿಕದಲ್ಲಿ ಈವರೆಗೂ 3.36 ಕೋಟಿ ಜನರಿಗೆ ಕೊರೋನಾ. 3.36 ಕೋಟಿ ಜನರಿಗೆ ಅಮೆರಿಕದಲ್ಲಿ ಇಲ್ಲಿಯವರೆಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಂಥದ್ದು. ಅದರಲ್ಲಿ 5.98 ಲಕ್ಷ ಜನ ಸಾವು, ಈಗಲೂ 63 ಲಕ್ಷ ಸಕ್ರಿಯ ಕೇಸ್ಗಳಿದ್ದಾವೆ. ನಿನ್ನೆ ಅಮೆರಿಕದಲ್ಲಿ ಕೇವಲ 38,285 ಕೊರೋನಾ ಕೇಸ್. ನಿನ್ನೆ ಕೇವಲ ಅಮೆರಿಕದಲ್ಲಿ 38,285 ಕೊರೋನಾ ಕೇಸಸ್. ಆದರೆ ನಮ್ಮ ರಾಜ್ಯದಲ್ಲಿ ದಿನೇ ದಿನೇ 40,000ಕ್ಕೂ ಅಧಿಕ ಕೇಸ್ಗಳು ಬರ್ತಾ ಇರೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಅಮೆರಿಕ ಲಸಿಕೆ ಪಡೆದಂಥವ್ರಿಗೆ ಮಾಸ್ಕ್ ಇನ್ನು ಮುಂದೆ ಧರಿಸೋ ಅವಶ್ಯಕತೆ ಬೀಳೋದಿಲ್ಲ, ಅಂತರ ಕಾಪಾಡಬೇಕಾಗಿಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಈಗ ನಿಯಮದಿಂದ ಮುಕ್ತರು. ಯಾರು ಕೋವ್ಯಾಕ್ಸಿನ್ ಅಥವಾ ಕೋವಿಡ್ ವ್ಯಾಕ್ಸಿನ್ ಅನ್ನು ಪಡೆದಿದ್ದಾರೋ ಅಂಥವರು. ವಿಶ್ವದೆಲ್ಲೆಡೆ ಅತಿ ಹೆಚ್ಚು ಕೊರೋನಾ ಸೋಂಕು ಮತ್ತು ಸಾವು ದಾಖಲಿಸಿದಂತಹ ದೇಶ ಅಂತಂದರೆ ಅದು ಅಮೆರಿಕ. ಅಮೆರಿಕದಲ್ಲಿ ಈಗ ಕೊನೆಗೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇರುವ ಸುಳಿವು ಗೋಚರಿಸ್ತಾ ಇದೆ. ಎರಡೂ ಡೋಸ್ ಲಸಿಕೆ ಪಡೆದವರು, ಮೊದಲ ಡೋಸ್ ಹಾಗೂ ಎರಡನೆಯ ಡೋಸ್, ಎರಡೂ ಡೋಸನ್ನು ತೆಗೆದುಕೊಂಡವರು ಇನ್ನು ಸಾರ್ವಜನಿಕ ಸ್ಥಳ ಮತ್ತು ಒಳಾಂಗಣದಲ್ಲಿ ಮಾಸ್ಕ್ ಧರಿಸಬೇಕಾಗಿಲ್ಲ, 6 ಅಡಿ ಅಂತರ ಕಾಪಾಡಿಕೊಳ್ಳುವ ನಿಯಮ ಪಾಲನೆ ಮಾಡಬೇಕಾಗಿಲ್ಲ ಅಂತ ಸರ್ಕಾರವೇ ಘೋಷಣೆಯನ್ನು ಮಾಡಿದೆ. ಅಂದಾಜು 33 ಕೋಟಿ ಜನಸಂಖ್ಯೆ ಅಮೆರಿಕದಲ್ಲಿ. ಇದುವರೆಗೂ ಕೂಡ ಒಟ್ಟು ಜನಸಂಖ್ಯೆಯ 47% ಜನರಿಗೆ ಕನಿಷ್ಠ ಒಂದು ಡೋಸ್ ಮತ್ತು 37% ಜನರಿಗೆ ಎರಡೂ ಡೋಸ್ ಲಸಿಕೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೆಟ್ರೋ ಬ್ಯೂರೋ ಮುಖ್ಯಸ್ಥೆ ರಜನಿ ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಜನಿ, ನಾವು ನೋಡಿದ್ವಿ ಜಗತ್ತಿನಲ್ಲೇ ಹೆಚ್ಚು ಸೋಂಕಿಗೆ ಒಳಗಾದಂತಹ ದೇಶ ಅಂತಂದರೆ ಅಮೆರಿಕ. ಆದರೆ ಈಗ ಅಮೆರಿಕದಲ್ಲಿಯೇ ಕೊರೋನಾ ರೂಲ್ಸನ್ನು ಪಾಲನೆ ಮಾಡಬೇಕಾಗಿಲ್ಲ ಅನ್ನುವಂತಹ ಘೋಷಣೆಯನ್ನು ಸ್ವತಃ ಸರ್ಕಾರವೇ ಮಾಡ್ತಾ ಇರುವಂಥದ್ದು, ಇದು ಏನನ್ನು ಸೂಚಿಸ್ತಾ ಇದೆ? ಕೋವಿಡ್ ಕಂಪ್ಲೀಟ್ ಆಗಿ ನಿರ್ಮೂಲನೆ ಆಗ್ತಾ ಇದೆಯಾ ಅಮೆರಿಕದಲ್ಲಿ? ಹಾಗಾದರೆ ವೀಣಾ, ಕೊರೋನಾ ಪಾಲಿಗೆ ಅಮೆರಿಕ ಯಾವತ್ತಿಗೂ ದೊಡ್ಡಣ್ಣ ಆಗಿ ಉಳಿದಿದ್ದಾನೆ. ಅದು ಸೋಂಕಿನ ವಿಷಯ ಆಗಿರ್ಬೋದು, ವ್ಯಾಕ್ಸಿನೇಷನ್ ವಿಷಯ ಆಗಿರ್ಬೋದು, ಎಲ್ಲದರಲ್ಲೂ ಅಮೆರಿಕ ಮತ್ತೆ ದೊಡ್ಡಣ್ಣ ಅಂತಲೇ ಅನ್ನಿಸ್ಕೊತಿದೆ. ಯಾಕೆಂದರೆ ಸೋಂಕು ಅತಿ ಹೆಚ್ಚು ಇಡೀ ಜಗತ್ತಿಗೆ ಅತಿ ಹೆಚ್ಚು ಕಂಡುಬಂದಿದ್ದು ಅಮೆರಿಕದಲ್ಲಿ. ಇವತ್ತಿನವರೆಗೂ ಅದೇ ಮೊದಲ ಸ್ಥಾನದಲ್ಲಿದೆ ಸೋಂಕಿನ ವಿಷಯದಲ್ಲಿ, ಸಕ್ರಿಯ ಪ್ರಕರಣಗಳಲ್ಲಿ. ಇವತ್ತಿಗೂ ಸಹಿತ ಭಾರತ 2ನೇ ಸ್ಥಾನದಲ್ಲಿದೆ, ಅಮೆರಿಕ 1ನೇ ಸ್ಥಾನದಲ್ಲಿದೆ. ಹಾಗಿದ್ದೂ ಕೂಡ ನಿನ್ನೆಯ ದಿನ ಅಮೆರಿಕದ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಯಾಕೆಂದರೆ ಅಲ್ಲಿ ಅವರು ಮಾಸ್ಕ್ ಧರಿಸಬೇಕಾಗಿಲ್ಲ ಅಂತ ಒಂದು ನಿಯಮ ತಂದಿದ್ದಾರೆ. ಯಾಕೆಂದರೆ ಅವರಿಗೆ ಅವರ ವ್ಯಾಕ್ಸಿನ್ ಬಗ್ಗೆ ಇರುವಂಥ ಒಂದು ಅಪಾರವಾದ ನಂಬಿಕೆ. ಇದುವರೆಗೂ ಕಳೆದ 100 ದಿನಗಳಿಂದ ಬೈಡನ್ ಅಧಿಕಾರಕ್ಕೆ ಬಂದ ದಿವಸದಿಂದ ಒಂದು 100 ಡೇಸ್ ಕಾರ್ಯಸೂಚಿನ ಅವರು ಜಾರಿಗೆ ತಂದರು. ಆ 100 ದಿನದಲ್ಲಿ ಸುಮಾರು 10 ಕೋಟಿ ಜನರಿಗೆ ನಾನು ವ್ಯಾಕ್ಸಿನೇಷನ್ ಕೊಡಿಸ್ತೇನೆ ಮುಂದಿನ 100 ದಿನದಲ್ಲಿ ಅನ್ನೋ ಒಂದು ಮಾರ್ಗಸೂಚಿ
ಮಾರ್ಗಸೂಚಿ ಇಟ್ಕೊಂಡು ಅವರು ಬಂದರು, ಅದರ ಪ್ರಕಾರನೇ ನಡ್ಕೊಂಡ್ರು. ಅತ್ಯಂತ ವೇಗವಾಗಿ ಇಡೀ ಜಗತ್ತೇ ತಲೆ ಎತ್ತಿ ನೋಡಬೇಕಾದ್ರ ಕಡೆ ಆ ರೀತಿಯಲ್ಲಿ ಅತ್ಯಂತ ವೇಗವಾಗಿ ಅದು 100 ದಿನದಲ್ಲಿ 10 ಕೋಟಿ ಜನರಿಗೆ ಅವರು 2 ಡೋಸ್ ಕೊಟ್ಟರು. ಮೊದಲ ಡೋಸ್ ಅಷ್ಟೇ ತೊಗೊಂಡು ಸುಮಾರು 15 ಕೋಟಿಗೂ ಹೆಚ್ಚು ಜನ ತೊಗೊಂಡಿದ್ದಾರೆ. ನೆನ್ಪಿಡಿ, ಅಲ್ಲಿರೋದೇ 33 ಕೋಟಿ ಜನ. ಭಾರತದ ಜನಸಂಖ್ಯೆ ಜೊತೆಯಲ್ಲಿ ನಾವು ತಾಳೆ ಹಾಕೋಕ್ಕೆ ಆಗಲ್ಲ. ಭಾರತದಲ್ಲಿ ಸುಮಾರು 140 ಕೋಟಿ ಜನ ಇದ್ದರೆ ಅಮೆರಿಕದಲ್ಲಿರೋದು ಸುಮಾರು 33 ಕೋಟಿ ಅಷ್ಟೇ. ಅದರಲ್ಲಿ 10 ಕೋಟಿ ಜನರಿಗೆ ಅವರು 100 ಡೇಸಲ್ಲೇ ಮುಗಿಸ್ಬಿಟ್ರು 2 ಡೋಸು. ಹಾಗಾಗಿ ಅವರಿಗೊಂದು ವಿಶ್ವಾಸ ಬಂದುಬಿಟ್ಟಿದೆ. ಸುಮಾರು 47% ಜನರಲ್ಲಿ ನಾವು ಆಲ್ರೆಡಿ 1 ಡೋಸ್ ಮುಗಿಸ್ಬಿಟ್ಟಿದ್ದೀವಿ, ಹಾಗಾಗಿ ನಮಗೆ ಕೊರೋನಾ ಬರುವ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ. ಆ ಕಾರಣಕ್ಕೆ ಅವರು ಯಾರು 2 ಡೋಸ್ ಇಲ್ಲಿ ಒಂದು ನೆನ್ಪಿಟ್ಕೊಬೇಕು, ಮಾಸ್ಕ್ ತೆಗಿಯಬಹುದು ಅಂತ ಅವ್ರು ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ. ಮಾಸ್ಕ್ ತೆಗಿಯಬಹುದು ಅಂತ ಹೇಳ್ತಾ ಇರೋದು 2 ಡೋಸ್ ಲಸಿಕೆ ಪಡೆದವರಿಗೆ ಮಾತ್ರ. ಅಲ್ಲಿ ಫೈಜರ್ ಲಸಿಕೆಯನ್ನು ಕೊಡ್ತಾ ಇದ್ದಾರೆ ಇಡೀ ಅಮೆರಿಕದಲ್ಲಿ. ಅದನ್ನು 2 ಡೋಸ್ ಪಡೆದವರು ಇನ್ನು ಮುಂದೆ ಮಾಸ್ಕ್ ಧರಿಸಬೇಕಾಗಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಪಾಲಿಸಬೇಕಾಗಿಲ್ಲ ಅಂತ. ಇದು ಒಂದು ನಿರ್ಧಾರ ಇದೆಯಲ್ಲ, ಅದರಿಂದ ಒಂದು ಅತಿ ದೊಡ್ಡವಾದ ಸಾಧನೆ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಇಡೀ ಅಮೆರಿಕ ಕುಗ್ಗಿ ಹೋಗಿತ್ತು, ಪತರಗುಟ್ಟಿ ಹೋಗಿತ್ತು. ಯಾವುದೇ ಜಗತ್ತು, ಯಾವುದೇ ದೇಶ ಕಂಡಿಡ್ದಂಥ ಒಂದು ಸೋಂಕು ಅಮೆರಿಕದಲ್ಲಿ ಬಾಧಿಸಿತ್ತು. ನೀವು ನೆನ್ಪಿಡಿ, ಅಲ್ಲಿ ಸುಮಾರು 600,000 ಹೆಚ್ಚು ಜನ ಸತ್ತಿದ್ದಾರೆ. ಭಾರತದಲ್ಲಿ ಇಷ್ಟು ಕೋಟಿ 140 ಕೋಟಿ ಜನರಿರೋ ಕಡೆ ಇನ್ನೂ 3 ಲಕ್ಷ ಜನ ಸೋಂಕಿದ್ರೆ, ಸಾವಿಗೀಡಾಗಿದ್ದರೆ ಅಲ್ಲಿ 600,000 ಜನ ಸತ್ತಿದ್ದಾರೆ ಈಗ ಆಲ್ರೆಡಿ. ಹಾಗಾದರೆ ಅಮೆರಿಕ ಎಷ್ಟರ ಮಟ್ಟಿಗೆ ಬಾಧಿಸಿದೆ ಕೊರೋನಾದಿಂದ ಅಂತ ನಾವು ನೆನ್ಪಿಟ್ಕೊಬೇಕಾಗತ್ತೆ. ಅಂಥದ್ರಲ್ಲಿ ಸಹಿತ ಅವರು ಇವತ್ತು ಬೈಡನ್ ಒಂದು ಹೊಸ ಘೋಷಣೆಯೊಂದಿಗೆ ಮಾಸ್ಕ್ ಧರಿಸಬೇಕಾಗಿಲ್ಲ ವ್ಯಾಕ್ಸಿನ್ ಪಡೆದವರು. ಇದು ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ಹೊಸ ಆಶಾಕಿರಣವನ್ನು ಮೂಡಿಸ್ಬಿಟ್ಟಿದೆ. ಇಡೀ ಜಗತ್ತು ಈಗ ಅಮೆರಿಕ ಕಡೆ ನೋಡ್ತಾ ಇದೆ, ಮಾಸ್ಕ್ ಧರಿಸಬೇಕಾಗಿಲ್ವಾ? ಯಾಕೆಂದರೆ ಮಾಸ್ಕ್ ಅನ್ನೋದು ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಮಾಸ್ಕ್ ಇಲ್ಲದೆ ಜನರ ಮುಖನ ಊಹಿಸ್ಕೊಳೋಕ್ಕೂ ಆಗ್ತಾಯಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆರೋಗ್ಯವಾಗಿರಬೇಕು, ಬದುಕಿರಬೇಕು ಅಂದರೆ ಮಾಸ್ಕ್ ಅತಿ ಅಗತ್ಯ. ಅಂಥದನ್ನು ತೆಗೆದಿಡಿ ಅಂತ ಹೇಳ್ತಿದ್ದಾರೆ ಅಂದರೆ ಅವರ ಕಾನ್ಫಿಡೆನ್ಸ್ ಮಟ್ಟಕ್ಕೆ ನೋಡಬೇಕು. ಭಾರತಕ್ಕೆ ನಾವಿನ್ನೂ ಆ ಸ್ಥಿತಿ ಯಾವಾಗ ಬರುತ್ತೆ ಅಂತ ನಾವು ನೋಡಬೇಕಾಗಿದೆ. ಭಾರತದಲ್ಲೂ ಅತ್ಯಂತ ವೇಗವಾಗಿ ಸಾಗ್ತಾ ಇದೆ, ಆದರೆ ಲಸಿಕೆಯ ಕೊರತೆಯಿಂದಾಗಿ ಅಂದುಕೊಂಡ ವೇಗದಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಭಾರತದ ಜನಸಂಖ್ಯೆ ಸಹಿತ ಅಮೆರಿಕಕ್ಕಿಂತ ನಮಗೆ 5 ಪಟ್ಟು ಹೆಚ್ಚಿದೆ ಆಲ್ಮೋಸ್ಟು. ನಮ್ಮಲ್ಲೂ ಈಗ ಸುಮಾರು 19 ಕೋಟಿ ಜನರಿಗೆ, ಅಂದರೆ ಕಂಪೇರ್ ಮಾಡಿದರೆ ಅಮೆರಿಕಕ್ಕಿಂತ ಭಾರತದಲ್ಲೇ ಜಾಸ್ತಿ ಜನರಿಗೆ ವ್ಯಾಕ್ಸಿನೇಷನ್ ಆಗಿದೆ. ಆದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದರೆ ನಾವು ಅತ್ಯಂತ ಕಡಿಮೆ ಇದ್ದೀವಿ. ಅಮೆರಿಕದಲ್ಲಿ 33 ಕೋಟಿ ಜನರಲ್ಲಿ 15 ಕೋಟಿ ಜನರಿಗಾಗಿದೆ, ನಮ್ಮಲ್ಲಿ 140 ಕೋಟಿ ಜನರಲ್ಲಿ 19 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಆಗಿದೆ. ಹಾಗಾಗಿ ನಮಗಿನ್ನೂ ನಾವಿನ್ನೂ ಅಂಥದ್ದೊಂದು ಧೈರ್ಯ ಮಾಡಬೇಕು, ಮಾಸ್ಕ್ ತೆಗೀರಿ ಅಂತ ಹೇಳಬೇಕು ಅಂದರೆ ನಮಗಿನ್ನೂ ಮುಂದಿನ ಒಂದು 6-8 ತಿಂಗಳ ಕಾಲ ಬರಬೇಕಾಗ್ಬೋದು. ಅಷ್ಟೊತ್ತಿಗೆ ಈ ಬಹುಶಃ ಕೊರೋನಾ ತನ್ನ ಗತಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ, ತೀವ್ರತೆಯನ್ನು ಕಡಿಮೆ ಮಾಡಿಕೊಂಡ್ರೆ ಬಹುಶಃ ನಮಗದು ಸಹಾಯ ಆಗ್ಬೋದು. ಇಲ್ಲ ಅಂದರೆ ಅದೇನಾದ್ರು ಮ್ಯೂಟೆಂಟ್ ಆಗಿ ಅಥವಾ ಇನ್ನೇನೋ ಬೇರೆ ರೀತಿಯಲ್ಲಿ ಕೊರೋನಾ ಬಂದರೆ ನಮಗೆ ಮತ್ತಷ್ಟು ತೊಂದರೆ ಆಗೋ ಚಾನ್ಸಸ್ ಇದೆ. ಆದರೆ ಅಮೇರಿಕ ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂದರೆ ಒಂದು ಹೀರೋ ಥರ ಕಾಣಿಸ್ತಾ ಇದೆ ಇಡೀ ಜಗತ್ತಿನ ಪಾಲಿಗೆ. ಯಾಕೆಂದರೆ ಮಾಸ್ಕ್ ತೆಗೆದಿಡಿ ಅಂತ ಮೈಲುಗಲ್ಲು ಅಂತಲೇ ಇದನ್ನು ಹೇಳಬೇಕಾಗತ್ತೆ. ಯಾಕಂತಂದರೆ ಈಗಾಗಲೇ ಹೇಳ್ತಿದ್ದಾರೆ ಯಾವುದೇ ನಿಯಮ ಪಾಲನೆ ಮಾಡಬೇಕಿಲ್ಲ ಅಂತ. ಜನರಿಗೆ ಅವರ ವ್ಯಾಕ್ಸಿನ್ ಬಗ್ಗೆ ಇರುವಂತಹ ಅಪಾರವಾದ ವಿಶ್ವಾಸವೂ ಕೂಡ ಒಂದು ಕಾರಣ ಆಗಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಹಾಗಾದರೆ 2 ಡೋಸನ್ನು ಪಡೆದಂಥವರಿಗೆ ಕೊರೋನಾ ಬರೋದೇ ಇಲ್ಲ ಅಂತ ಅರ್ಥನ, ಅಥವಾ ಬಂದರೂ ಕೂಡ ಅದರಿಂದ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅಂತ ಅರ್ಥನ? ಕೊರೋನಾ 100% ಬರೋಲ್ಲ ಅಂತ ಯಾವ ವಿಜ್ಞಾನಿಗಳು, ಯಾವ ವೈದ್ಯರು ಇದುವರೆಗೂ ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಆ ವೈರಸ್ ಇರೋದೇ ಹಾಗೆ. ಜಗತ್ತಿನ ಯಾವ ಲಸಿಕೆಯು 100% ನಾವು ರೋಗವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ಬೋದು, ಯಾವುದೇ ಜಾಹೀರಾತಲ್ಲೂ 100% ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ನಾವು ಇದನ್ನು ಬಳಸಿದ್ರೆ 100% ಬರೋಲ್ಲ ಅಂತ. ಯಾಕೆಂದರೆ ಅದು ಇರೋದೇ ಹಾಗೆ, ಯಾವುದು 100% ಮಾಡೋಕ್ಕಾಗಲ್ಲ. ಈಗ ಫೈಜರ್ನ ಲೆಕ್ಕ ಹಾಕಿದರೆ ಅವರು 90% ಅಂತ ಹೇಳ್ತಾ ಇದ್ದಾರೆ. ಅಂದರೆ 90% ಜನರಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಅಕಸ್ಮಾತ್ ಬಂದರೂ ಸಹಿತ ಅದು ಅಪಾಯಕಾರಿಯಾಗಿರೋಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಫೈಜರ್ನ ನಮ್ಮಲ್ಲಿ ಸಹಿತ ನೋಡಿದ್ರು ನಮ್ಗೆ ಗೊತ್ತಾಗ್ತಾ ಇದೆ, ವ್ಯಾಕ್ಸಿನ್ನಲ್ಲಿ ಕೋವ್ಯಾಕ್ಸಿನ್ ಆಗಿರ್ಬೋದು, ಕೋವಿಶೀಲ್ಡ್ ಆಗಿರ್ಬೋದು, ಎರಡನ್ನೂ ಬಳಸಿದವ್ರಿಗೆ 2 ಡೋಸ್ ತೆಗೆದುಕೊಂಡವರಿಗೆ ಬರುವ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಅಂತ ನಮ್ಮಲ್ಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಆ ಸಾಧ್ಯತೆ ಪ್ರಕಾರ, ಅದೇ ನಂಬಿಕೆ ಪ್ರಕಾರ, ನಿನ್ನೆ ಅಮೆರಿಕದ ಅಧ್ಯಕ್ಷನೇ ಮಾಸ್ಕ್ ತೆಗೆದಿಟ್ಟರು ಅಂದಾಗ ಜನರಿಗೂ ಒಂದು ವಿಶ್ವಾಸ ಬರುತ್ತೆ, ಹೌದು ನಾವು ವ್ಯಾಕ್ಸಿನ್ ತೊಗೊಬೇಕು, ನಾವು ಮಾಸ್ಕನ್ನು ತೆಗೆದಿಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ. ಅವರು ಇನ್ನೊಂದು ಹೇಳಿದ್ದಾರೆ, ಮೊದಲ ಡೋಸ್ ತೊಗೊಂಡವರು ಅಥವಾ ತೊಗೊಂಡೇ ಇದ್ದವರು ದಯವಿಟ್ಟು ನಿಮ್ಮ ಸುರಕ್ಷತೆ ನೋಡಬೇಡಿ, ಅಕ್ಕಪಕ್ಕದವರ ಸುರಕ್ಷತೆಗಾಗಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಅಂದರೆ 2 ಡೋಸ್ ಪಡೆದಿದ್ದರೆ ಮಾತ್ರ ಮಾಸ್ಕ್ ತೆಗೆದಿಡಿ ಅಂತಾರೆ. ಇದು ಒಂದು ಧೈರ್ಯವನ್ನು ತುಂಬುವಂಥ ಕೆಲಸಕ್ಕಾಗಿ ಆ ಒಂದು ಮಾತು ಆಡಿದ್ದಾರೆ ಅಂತ ಹೇಳಬೇಕಾಗತ್ತೆ ವೀಣಾ.
ಎಸ್, ಥ್ಯಾಂಕ್ ಯು ಸೋ ಮಚ್ ರಜನಿ, ತಮ್ಮ ಮಾಹಿತಿಗಾಗಿ. ನಿಜಕ್ಕೂ ಕೂಡ ಅಮೆರಿಕದ ಮೈಲುಗಲ್ಲಿದು. ಈಗಾಗಲೇ ಅಧ್ಯಕ್ಷರು ಘೋಷಣೆ ಮಾಡಿಬಿಟ್ಟಿದ್ದಾರೆ ಕೊರೋನಾ ನಿಯಮಾವಳಿಗಳು, ಮಾಸ್ಕ್ ಇರ್ಬೋದು, ಸಾಮಾಜಿಕ ಅಂತರ, ಅದನ್ನು ಕಾಯ್ದುಕೊಳ್ಳೋ ಅಗತ್ಯತೆ ಇಲ್ಲ. ಯಾರು ವ್ಯಾಕ್ಸಿನ್ ಅನ್ನ ಪಡೆದುಕೊಂಡಿದ್ದೀರಿ ಅಂಥವ್ರು ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.